ವಿಜಯೇಂದ್ರ ವಿರುದ್ಧ ಮಾತಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ಅವ್ರು ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಧಿಕೃತವಾದಂಥ ಹುದ್ದೆ ಇಲ್ಲ. ಅದ್ರ ಬಗ್ಗೆ ನಾನು ಭಾಳ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನನ್ನ ವಿಚಾರವನ್ನು ನಾನು ಮಂಡಿಸಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಾನು ನಮ್ಮ ಸರ್ಕಾರದ ವಿರುದ್ಧ ಆಗಲಿ ಅಥವಾ ನಮ್ಮ ಪಾರ್ಟಿ ವಿರುದ್ಧ ಆಗಲಿ ನಾನು ಯಾವತ್ತೂ ಮಾತಾಡೋ ಪ್ರಶ್ನೆನೇ ಇಲ್ಲ. ಇವ್ರು ನಮ್ಮ ಮುಖ್ಯಮಂತ್ರಿ. ಬಟ್ ನಾನು ಹೇಳೋದೇನೆಂದರೆ, ವಿಚಾರ ಇಟ್ಕೊಂಡು ಹೋದಾಗ ನಾನು ನಮಗಾಗ್ತಾಯಿರ್ತಕ್ಕಂಥ ನೋವು, ನಮಗಾಗ್ತಕ್ಕಂಥ ಚಿತ್ರಹಿಂಸೆ, ನಾವು ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನನ್ನ ಚಡಪಡಿಕೆ ಏನಿದೆ ಅಂತಂದರೆ, ನಮ್ಮ ಸರ್ಕಾರ ಬಂದರೂ ನನ್ನಲ್ಲಿ ನನ್ನ ಸರ್ಕಾರ ಬಂದಿದೆ ಅನ್ನೋ ಭಾವನೆ ಇಲ್ಲದೆ ಹೋದಾಗ ಜನಸಾಮಾನ್ಯರಲ್ಲಿ ಅದು ನಮ್ಮ ಸರ್ಕಾರ ಅಂತ ಅನಿಸೋದಿಲ್ಲ. ನೋಡ್ರಿ, ಈಗ ಬದಲಾವಣೆ ಜಗದ ನಿಯಮ, ಬದಲಾವಣೆ ಜಗದ ನಿಯಮ. ಅರ್ಜುನಗೆ ಒಂದಷ್ಟು ವರ್ಷ ಹೊತ್ತ, ಅಭಿಮನ್ಯು ಹೊತ್ತ, ಬಲರಾಮ ಹೊತ್ತ, ಹಂಗೆ ಅದ್ರ ತೂಕ ಭಾಳ ಜಾಸ್ತಿ ಇದೆ. ಕರ್ನಾಟಕದ ಆಶೋತ್ತರಗಳನ್ನೆಲ್ಲ ಈಡೇರಿಸ್ಬೇಕಾದಂಥ ಸಂದರ್ಭ ಇರೋದ್ರಿಂದ ಅಪ್ಪ ಒತ್ತವನೆ ಅಂತ ತಿರ್ಗಾ ಅದು ಮರ್ಯಾದೆಗೂ ಅಂಬಾರಿ ಕುಣಿಸೋಕೆ ಆಗಲ್ಲ. ಹಾಗಾಗಿ ನೋಡೋಣ ಪ್ರಕೃತಿ ನಿಯಮ ಏನಾಗುತ್ತೆ ಅಂತೇಳಿ ಕಾದು ನೋಡೋಣ. ಇಡೀ ದೇಶದಲ್ಲಿ ಕರ್ನಾಟಕನೇ ಆನೆನಲ್ಲಿ ಹುಲಿಗಳಲ್ಲಿ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥ ಪ್ರದೇಶವನ್ನು ಒಳಪಡು. ಇಡೀ ದೇಶದಲ್ಲಿ ನಾವೇ ಜಾಸ್ತಿ ಇದ್ದೀವಿ. ಹಂಗಾದರೆ ಸಿಗುತ್ತೆ. ಈಗ ಪ್ರಕ್ರಿಯೆ ನೋಡೋಣ, ಸಿಗುತ್ತೆ. ಈಗ ದಸರಾ ಬರುತ್ತಲ್ರಿ, ದಸರಾ ಬಂದಾಗ ನೋಡೋಣ. ದಸರಾ ಬರುತ್ತಲ್ಲ, ಈಗ ದಸರಾ ವೇಳೆಗೆ ಯಾವ ಆನೆ ಸೂಕ್ತ ಅಂತ ನಮ್ಮ ಇಲಾಖೆಯವರು ಮಾಡ್ತಾ ಇರ್ತಾರೆ.